ಬರದನಾಡು ವಿಜಯಪುರದಲ್ಲಿ ಜಿಲ್ಲಾಡಳಿತ ಆದಿಲ್ ಶಾಹಿ ಕಾಲದ ಬಾವಿ ಹೂಳೆತ್ತು ಕಾರ್ಯ ಮಾಡ್ತಾ ಇದೆ. ಈ ಹಿಂದೆ ಬೇಗಂ ತಲಾಬ್ ಕೆರೆಯಿಂದ 10 ಅಧಿಕ ಪ್ರದೇಶಗಳಿಗೆ ನೀರು ಪೂರೈಕೆ ಮಾಡಲಾಗ್ತಾ ಇತ್ತು. ಅಂದು ಪೈಪ್ಲೈನ್ ಮೂಲಕ ನೀರು ಪೂರೈಕೆ ಮಾಡಲಾಗ್ತಾ ಇದ್ದ ಸುರಂಗವನ್ನ ಈಗ ಸ್ವಚ್ಛಗೊಳಿಸೋ ಕಾರ್ಯ ನಡೀತಾ ಇದೆ. ಇದರ ಜೊತೆಗೆ ನಗರದಲ್ಲಿರೋ ಐತಿಹಾಸಿಕ ಬಾವಿಗಳನ್ನ ಸ್ವಚ್ಛಗೊಳಿಸಲಾಗ್ತಾ ಇದೆ. ಅಂದು ಸುಮಾರು ಈ ಕೆರೆ 10 ಜನರ ನೀರಿನ ಸಮಸ್ಯೆಯನ್ನ ನಿವಾರಿಸ್ತಾ ಇತ್ತು. ಇದೀಗ 468 ವರ್ಷಗಳ ಹಿಂದಿನ ಕುಡಿಯುವ ನೀರಿನ ಪೈಪ್ಲೈನ್ ವ್ಯವಸ್ಥೆಗೆ ಮರುಜೀವ ನೀಡಲಾಗ್ತಾ ಇದೆ. ಇದು ಪೂರ್ಣಗೊಂಡರೆ ವಿಜಯಪುರ ನಗರಕ್ಕೆ ನೀರು ಪೂರೈಕೆ ಆಗಬಹುದು ಅಂತ ನಗರದ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.